ನಮ್ಮ ನಾಡಿ 90.4 ಎಫ್ಎಂ ನಲ್ಲಿ ಈಗ ನಮ್ಮ ಸಂಗೀತ ಶಾಲೆ ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳಿಕೊಡಲಿದ್ದಾರೆ ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿ. ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ದು ಬೆಂಗಳೂರಿನ ಬೊಮ್ಮಸಂದ್ರದಲ್ಲಿರುವ ನಾರಾಯಣ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಕ್ ಸೈನ್ಸ್ ನಲ್ಲಿ ಅನಸ್ಥೇಷಿಯಾ ಹಾಗೂ ಕ್ರಿಟಿಕಲ್ ಕೇರ್ ವಿಭಾಗದಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ನಮಗಾಗಿ ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಶ್ರೀಕಾಂತ್ ಬನ್ನಿ ಕೂತ್ಕೊಳ್ಳಿ. ಲಾಸ್ಟ್ ಕ್ಲಾಸಲ್ಲಿ ಪುರಂದರದಾಸರು ಬರೆದಿದ್ದ ದೇವರನಾಮದಲ್ಲಿ ಶರಣು ಸಿದ್ಧಿವಿನಾಯಕ ಎಂಬ ಕೀರ್ತನನ್ನು ಪಾಠ ಮಾಡಿದ್ದೀವಿ. ಪಲ್ಲವಿ ಆಯಿತು, ಅದು ಪಲ್ಲವಿ ಒಂದ್ಸಾರಿ ಹಾಡಿ ತೋರಿಸಿ. ಒಂದೊಂದು ಸಂಗತಿ ಎರಡೆರಡು ಸಾರಿ ಹಾಡಿ. ಶ್ರುತಿ ಸ್ವಲ್ಪ ನೋಡಿಕೊಳ್ಳಿ. ಶರಣು ಇನ್ನು ಸ್ವಲ್ಪ ಮೇಲೆ ಬರಬೇಕು. ಶರಣು ಸಿದ್ಧಿ ವಿನಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವೇದ ಪ್ರದಯ ಕಯ ಶರಣು ಸಿದ್ಧಿ ವಿನಾಯಕ ಶರಣು ವೇದ ಪ್ರದಯ ಕಯ ಶರಣು ಸಿದ್ಧಿ ವಿನಾಯಕ ಶರಣು ವೇದ ಪ್ರದಯ ಕಯ ಶರಣು ಇದು ಕರೆಕ್ಟಾಗಿ ಬಂದಿದೆ. ಆದರೆ ನೀವು ತಾಳ ಹಾಕಿ ಹಾಡಿದ್ದೀರಾ, ತಾಳವಿಲ್ಲದ ಹಾಡಿದ್ದೀರಾ? ತಾಳ ಹಾಕಿದ್ದೀರಾ, ವೆರಿ ಗುಡ್. ಈಗ ಅನುಪಲ್ಲಿ ಹೋಗೋಣ. ಶರಣು ಪಾರ್ವತಿ ತನಯ ಮೂರ್ತಿ, ಶರಣು ಮೂಷಿಕ ವಾಹನ ಎಂಬ ಪದಗಳಿದೆ. ಇಲ್ಲಿ ಸ್ಟಾರ್ಟ್ ಆಗುವಾಗ ಒಂದು ಅಕ್ಷರ ಬಿಟ್ಟು ಸ್ಟಾರ್ಟ್ ಮಾಡಬೇಕು. ಪಪ ಮದ ಅನಿ ಸರಿ ಗರಿ ಸ ಸ ಸ ಶರಣು ಪಾರ್ವತಿ ತನಯಂಬೂರುತಿ ಶರಣು ಪಾರ್ವತಿ ತನಯಂಬೂರುತಿ. ಅಲ್ಲಿ ಒಂದು 15 seconds 20 seconds ಸಾನಲ್ಲಿ ನಿಲ್ಲಿಸಬಹುದು. ಫಾರ್ ಎಕ್ಸಾಂಪಲ್, ಶರಣು ಪಾರ್ವತಿ ತನಯಂಬೂರುತಿ ಆ ಥರ ಆಡ್ತೀರಾ? ಓಕೆ ಸರ್. ಶರಣು ಪಾರ್ವತಿ ತನಯ ಮೂರುತಿ ಕರೆಕ್ಟ್ ಹಾಡಿದ್ದೀರಾ. ಶರಣು ಪಾರ್ವತಿ ತನಯ ಮೂರುತಿ ಶರಣು ಪಾರ್ವತಿ ತನಯ ಮೂರುತಿ ಇನ್ನೆರಡು ಸಾರಿ ಹಾಡಿ. ಅದು
ಶರಣು ಪಾರ್ವತಿ ಪಾರ್ವತಿ ತನಯ ಸಪ್ರೇಟ್ ಮಾಡಬೇಡಿ, ಪಾರ್ವತಿ ತನಯ ಒಂದೇ ಬ್ರೆತ್ತಲ್ಲಿ ಬರಬೇಕು. ಶರಣು ಪಾರ್ವತಿ ತನಯ ಮೂರುತಿ ತಾಳ ಹಾಕಿ ನೋಡಿ. ಶರಣು ಪಾರ್ವತಿ ತನಯ ಮೂರುತಿ ಹೌದು. ಎರಡನೇ ಸಂಗತಿ, ನೀದ ಪ ಮಗರಿ ಗ ಮ ಪ ಮದ ನೀಸ ರೀಸ ಶರಣು ಪಾರ್ವತಿ ತನಯ ಮೂರುತಿ ಹೌದು. ಶರಣು ಪಾರ್ವತಿ ತನಯ ಮೂರುತಿ ಇನ್ನೊಂದು ಸಾರಿ ಹಾಡಿ. ಇಲ್ಲಿ ಶರಣು ಮೂಷಿಕ ವಾಹನ ಪಲ್ಲವಿನಲ್ಲಿ ಶರಣು ವಿದ್ಯಾ ಪ್ರದಾಯಕ ಇದೆಲ್ವಾ, ಅದೇ ಥರ ಬರುತ್ತೆ. ದ ನೀ ಸ ಸ ನಿ ದ ನಿ ದ ಪ ಪ ಮ ದ ಪ ಮ ಮಗ ಬ ಮಗ ರಿ ರಿ ಪ ಮ ದ ಪ ಮ ಮಗ ಬ ಮಗ ರಿ ಪ ಮ ದ ಪ ಮ ಮಗ ಬ ಮಗ ರಿ. ಓಕೆ. ಶರಣು ಮೂಷಿಕ ವಾಹನ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಇದು ಎರಡನೇ ಸಂಗತಿ. ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಲಾಸ್ಟ್ ಸಂಗತಿ. ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಒನ್ಸ್ ಮೋರ್. ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಅನುಪಲ್ಲವಿ. ಇನ್ನೊಂದು ಸಾರಿ ಫಸ್ಟಿಂದ ಫಸ್ಟ್ ಸಂಗತಿ. ಶರಣು ಪಾರ್ವತಿ ತನಯ ಮೂರುತಿ ಈ
ಹೌದು ಕರೆಕ್ಟ್ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಹನ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಹನ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಹನ ಈಗ ಪಲ್ಲವಿ ಅನುಪಲ್ಲವಿ ಒಟ್ಟಿಗೆ ಪಾಡೋಣ, ಇಬ್ಬರು ಪಾಡೋಣ, ಹಾಡೋಣ. ಒಂದೊಂದು ಸಂಗತಿ ಎರಡೆರಡು ಸಾರಿ ಹಾಡಿ. ಶರಣು ಸಿದ್ಧಿ ವಿನಾಯಕ ಹಾಡಿ. ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಹೌದು. ಶರಣು ಪಾರ್ವತಿ ತನಯ ಮೂರ್ತಿ. ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಗನ ಮಗ ಪ ಮಗರಿಯನ್ನು ಹಾಡಿ. ವಗನ ಹೌದು, ಕಂಟಿನ್ಯೂ ಮಾಡಿ. ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಗನ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ
ಇವತ್ತಿಷ್ಟು ಸಾಕು, ನೆಕ್ಸ್ಟ್ ಕ್ಲಾಸಲ್ಲಿ ಚರಣ ಪ್ರಾಕ್ಟೀಸ್ ಮಾಡೋಣ. ಓಕೆ, ಹೋಗಿ ಬನ್ನಿ. ಇಷ್ಟು ಹೊತ್ತು ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ಕೇಳಿದ್ರಿ. ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿಯವರು ನಮಗಾಗಿ ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳಿಕೊಟ್ರು. ಧನ್ಯವಾದಗಳು.